ವಾಲ್ಯೂಮ್ ಸ್ಟಡಿ ಐದು ಚಾಪ್ಟರ್ ಹನ್ನೆರಡು ಪೇಜ್ ನಂಬರ್ ನೂರ ತೊಂಬತ್ತೊಂಬತ್ತು ರುವಾಕ್ ನ್ಯೂಮ ಮನಸ್ಸು ಚಿತ್ತ ಮನಸ್ಸು ಅಥವಾ ಚಿತ್ತವೆಂಬುವುದು ಒಂದು ಅದೃಶ್ಯವಾದ ಶಕ್ತಿ ಅಥವಾ ಪ್ರಭಾವವಾಗಿರುವುದರಿಂದ ಅವನ್ನು ಇಬ್ರಿಯಾ ಮತ್ತು ಗ್ರೀಕ್ ಭಾಷೆಗಳಲ್ಲಿ ಒಂದೇ ಪದಗಳಿಂದ ಕರೆಯಲಾಗುತ್ತದೆ ಎಂದು ಕೆಳಗಣ ಉದಾಹರಣೆಗಳು ತೋರಿಸಿಕೊಡುತ್ತವೆ ಫಸ್ಟ್ ಒನ್ ಹನ್ನಳು ನನ್ನ ಮನೋವೇದನೆಯನ್ನು ಕರ್ತನ ಮುಂದೆ ಹೊಯ್ದಿದ್ದೇನೆ ಅಂದಳು ರುವಾಕ್ ಮನಸ್ಸು ಮನೋವೃತ್ತಿ ಒಂದನೇ ಸಾಮುವೆಲ ಒಂದನೇ ಅಧ್ಯಾಯ ಹದಿನೈದನೇ ವಚನ ಸೆಕೆಂಡ್ ಒನ್ ಮೂರ್ಖನು ತನ್ನ ಕೋಪವನ್ನೆಲ್ಲ ತೋರಿಸುವನು ರುವಾಕ್ ಪ್ಲಾನ್ಸ್ ಥಾಟ್ಸ್ ಮೈಂಡ್ ಪರ್ಪಸ್ ಯೋಜನೆಗಳು ಆಲೋಚನೆಗಳು ಮನಸ್ಸು ಉದ್ದೇಶಗಳನ್ನೆಲ್ಲ ಜ್ಞಾನೋಕ್ತಿ ಇಪ್ಪತ್ತೊಂಬತ್ತನೇ ಅಧ್ಯಾಯ ಹನ್ನೊಂದನೇ ವಚನ ಥರ್ಡ್ ಪಾಯಿಂಟ್ ನಾನು ವ್ಯತ್ಯಪಡುತ್ತಾ ದೇವರನ್ನು ಸ್ಮರಿಸುವೆನು ಗುಂದಿದವನಾಗಿಯೇ ಹಂಬಲಿಸುವೆನು ರುವಾಕ್ ಮನಸ್ಸು ಧೈರ್ಯ ಕೀರ್ತನೆ ಎಪ್ಪತ್ತೇಳನೇ ಅಧ್ಯಾಯ ಮೂರನೇ ವಚನ ಫೋರ್ತ್ ಪಾಯಿಂಟ್ ನಾನು ಆಂತರ್ಯದಲ್ಲಿ ಮಾತನಾಡಿಕೊಳ್ಳುವೆನು ಅಂದುಕೊಂಡು ಮನಸ್ಸಿನಲ್ಲೇ ವಿಚಾರಿಸಿಕೊಂಡೆನು ರುವಾಕ್ ಮನಸ್ಸು ಕೀರ್ತನೆ ಎಪ್ಪತ್ತೇಳನೇ ಅಧ್ಯಾಯ ಆರನೇ ವಚನ ಫಿಫ್ತ್ ಒನ್ ಯಥಾರ್ಥರಿಗೆ ಸರಳತೆಯು ಮಾರ್ಗದರ್ಶಕ ರುವಾಕ್ ಡಿಸ್ಪೊಸಿಷನ್ ಮೈಂಡ್ ಮನೋವೃತ್ತಿ ಮನಸ್ಸು ಜ್ಞಾನೋಕ್ತಿ ಹನ್ನೊಂದನೇ ಅಧ್ಯಾಯ ಮೂರನೇ ವಚನ ಸಿಕ್ಸ್ತ್ ಪಾಯಿಂಟ್ ಮನುಷ್ಯನ ನಡತೆಯೆಲ್ಲ ಸ್ವಂತ ದೃಷ್ಟಿಗೆ ಶುದ್ಧ ಕರ್ತನು ಅಂತರಂಗವನ್ನೇ ಪರೀಕ್ಷಿಸುವನು ರುವಾಕ್ ಮೈಂಡ್ ಥಾಟ್ಸ್ ಮೋಟಿವ್ಸ್ ಮನಸ್ಸು ಆಲೋಚನೆಗಳು ಉದ್ದೇಶಗಳು ಜ್ಞಾನೋಕ್ತಿ ಹದಿನಾರನೇ ಅಧ್ಯಾಯ ಎರಡನೇ ವಚನ ಸೆವೆಂತ್ ಒನ್ ಗರ್ವದಿಂದ ಭಂಗ ಉಬ್ಬಿನಿಂದ ದಬ್ಬು ರುವಾಕ್ ಡಿಸ್ಪೊಜಿಷನ್ ವೆಲ್ ಮೈಂಡ್ ಮನೋವೃತ್ತಿ ಚಿತ್ತ ಮನಸ್ಸು ಜ್ಞಾನೋಕ್ತಿ ಹದಿನಾರನೇ ಅಧ್ಯಾಯ ಹದಿನೆಂಟನೇ ವಚನ ಏಟ್ ಒನ್ ದೀನರ ಸಂಗಡ ದೈನದಿಂದಿರುವುದು ವಾಸಿ ರುವಾಕ್ ಮೈಂಡ್ ಡಿಸ್ಪೊಸಿಷನ್ ಮನಸ್ಸು ಮನೋವೃತ್ತಿ ಜ್ಞಾನೋಕ್ತಿ ಹದಿನಾರನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ನೈನ್ತ್ ಒನ್ ಹಮ್ಮುಗಾರಿಗಿಂತ ತಾಳ್ಮೆ ಉಳ್ಳವನು ಉತ್ತಮ ನಿನ್ನ ಮನಸ್ಸು ಕೋಪಕ್ಕೆ ಆತುರ ಪಡೆದಿರಲಿ ರುವಾಕ್ ಮೈಂಡ್ ಡಿಸ್ಪೊಸಿಷನ್ ಮನಸ್ಸು ಧೈರ್ಯ ಪ್ರಸಂಗಿ ಏಳನೇ ಅಧ್ಯಾಯ ಎಂಟರಿಂದ ಒಂಬತ್ತನೇ ವಚನ ನೂತನ ಒಡಂಬಡಿಕೆಯಿಂದ ಕೆಲವೊಂದು ಉದಾಹರಣೆಗಳು ಫಸ್ಟ್ ಒನ್ ಆ ಬಾಲಕನು ಯೋಹಾನ ಬೆಳೆದು ಆತ್ಮದಲ್ಲಿ ಬಲಗೊಳ್ಳವನಾದನು ನ್ಯೂಮ ಮೈಂಡ್ ಕ್ಯಾರೆಕ್ಟರ್ ಮನ